ಪ್ರತಿ ವರ್ಷದಂತೆ 13 ವರ್ಷದಿಂದ ಮಾಡ್ಕೊಂತ ಬಂದಾರೆ. ಇವತ್ತು 14ನೇ ವರ್ಷ, 28ನೇ ತಾರೀಕು 14 ವರ್ಷ ಆಗುತ್ತೆ. ಅದಕ್ಕೋಸ್ಕರ ಅದರ ಜ್ಞಾಪಕಾರ್ಥವಾಗಿ ಇದನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅವರು 5 ಲಕ್ಷ ರೂಪಾಯಿ ಅಷ್ಟು ಉತ್ತೀರ್ಣರಾದವರಿಗೆ ಪ್ರೈಸ್ ಇಟ್ಟಿದ್ದಾರೆ. ಅವರಿಗೆ ಒಳ್ಳೆಯ ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ ಕ್ರಿಕೆಟ್ ಆಟಗಾರರು ಬೇರೆ ಬೇರೆ ಕಡೆಯಿಂದ ಬಂದು ಭಾಗವಹಿಸ್ತಾ ಇದ್ದಾರೆ. ಆದ್ದರಿಂದ ಅದೇ ರೀತಿ ಈ ವರ್ಷವೂ ಕೂಡ ನಡೀತಾ ಇದೆ. ಅದು ನಿಮಗೆ ಉದ್ಘಾಟನೆಯನ್ನು ನಾನು ಮತ್ತು ವೀರಣ್ಣ ವ್ಯವಸ್ಥೆ ಮಾಡಿದ್ದೀವಿ. ನಡೆದಿರ್ತಕ್ಕಂಥ ಈ ಒಂದು ಕ್ರಿಕೆಟ್ ಟೂರ್ನಮೆಂಟು ಭಾಳ ಕಷ್ಟಪಟ್ಟು ದಿನೇಶ್ ಶೆಟ್ಟಿ, ಆಮೇಲೆ ಸ್ವಾಮಿ, ಆಮೇಲೆ ಎಲ್ಲ ಕ್ರೀಡಾಪಟುಗಳು ಸೇರಿ ಮಾಡ್ತಿರ್ತಕ್ಕಂಥ ಈ ಒಂದು ಉತ್ಸಾಹ ಇದೆಯಲ್ಲ, ಇದೇ ಉತ್ಸಾಹ ಪ್ರತಿ ವರ್ಷವೂ ನಾವು ನೋಡ್ತಾ ಇದ್ದೇವೆ. ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀತಾ ಹೋಗ್ತಾ ಇದೆ ಅಂತಂದು ಹೇಳ್ಬಿಟ್ಟು ನನಗೆ ಅನಿಸುತ್ತೆ. ಈ ಕ್ರಿಕೆಟ್ನಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಕ್ರೀಡಾಪಟುಗಳಿಗೂ ಶುಭವಾಗಲಿ ಅಂತಂದು ಹೇಳ್ಬಿಟ್ಟು ಸಂದರ್ಭದಲ್ಲಿ ಹಾರೈಸೋಕೆ ಇಚ್ಛೆಪಡ್ತೇನೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ 14ನೇ ಬಾರಿನ ಶಾಮನೂರು ಶಿವಗಂಗ ಡೈಮಂಡ್ ಶಿವಗಂಗ ಕಪ್ ಚಾಲನೆ ಶಾಮನೂರು ಶಿವಶಂಕರಜ್ಜಿ ಅವರು ಚಾಲನೆ ಕೊಟ್ಟಿದ್ದಾರೆ. ಆಲ್ ದಿ ಬೆಸ್ಟ್. ಇವತ್ತಿಂದ ಆರಂಭ ಆಗಿದೆ, ಇನ್ನು ಹೊರಗಡೆ ಟೀಮ್ ಎಲ್ಲ ನಾಳೆಯಿಂದ ಎಲ್ಲ ಬರ್ತಾ ಇದ್ದಾರೆ, ನಗರಕ್ಕೆ ಬರ್ತಾ ಇದ್ದಾರೆ.